ನಮಸ್ಕಾರ, ಬೆಂಗಳೂರು ಸ್ಪೆಷಲ್ಗೆ ಸ್ವಾಗತ. ನಾನು ಎಂ ಬಿ ಪಾಟೀಲ್. ಈಗ ನೋಡೋಣ ಐ ಕ್ಷಣದ ಹೆಡ್ಲೈನ್ಸ್. ಐದು ದಿನಗಳಿಂದ ಬೆಂಗಳೂರಿನಲ್ಲಿ ಏರೋ ಇಂಡಿಯಾ ಪ್ರದರ್ಶನ, ಏರ್ ಶೋಗೆ ಎಂದು ಅಧಿಕೃತ ತೆರೆ. ಅವಘಡದ ನಡುವೆಯೂ ಕುಗ್ಗಲಿಲ್ಲ ಉತ್ಸಾಹ. ಏರ್ ಶೋ ಪಾರ್ಕಿಂಗ್ ಸ್ಥಳದಲ್ಲಿ ಕಾರುಗಳು ಭಸ್ಮ, ಹಿನ್ನೆಲೆ ಗೃಹ ಸಚಿವರೇ ಇದರ ಹೊಣೆ ಹೊರಬೇಕು, ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯವೇ ಕಾರಣ ಎಂದ ಬಿಎಸ್ವೈ. ಯಲಹಂಕ ವಾಯುನೆಲೆಯಲ್ಲಿ ಅಗ್ನಿ ದುರಂತ, ಅವಘಡದಲ್ಲಿ ಆರು ಕಳೆದುಕೊಂಡವರಿಗೆ ನೋವಾಗಿದೆ, ಇದರಲ್ಲೂ ರಾಜಕೀಯ ಮಾಡುವುದು ಬೇಡ ಅಂದ್ರು ಬಿಜೆಪಿಗೆ ಸವಾಲ್ ಹಾಕಿದ ಪಾಟೀಲ್. ಮೈಸೂರು ಕೊಡಗು ಸಂಸದರ ವಿರುದ್ಧ ಪ್ರಕಾಶ್ ರೈ ದೂರು, ಪ್ರತಾಪ್ ಸಿಂಹಗೆ ವಾರೆಂಟ್ ಜಾರಿ ಮಾಡಿದ ವಿಶೇಷ ನ್ಯಾಯಾಲಯ. ಮಾರ್ಚ್ 21ಕ್ಕೆ ಕೋರ್ಟ್ಗೆ ಹಾಜರಾಗುವ ಸಾಧ್ಯತೆ. ಕಳೆದ 5 ದಿನಗಳಿಂದ ಬೆಂಗಳೂರಿನಲ್ಲಿ ನಡೆದ 12ನೆಯ ಏರೋ ಇಂಡಿಯಾ ಪ್ರದರ್ಶನಕ್ಕೆ ಇಂದು ಅಧಿಕೃತವಾಗಿ ತೆರೆ ಬಿದ್ದಿದೆ. ವಿಶ್ವದ ಗಮನವನ್ನು ಸೆಳೆದ ಏರೋ ಇಂಡಿಯಾಕ್ಕೆ ಸರಿಸುಮಾರು 6 ಲಕ್ಷ ಜನ ಭೇಟಿ ನೀಡಿ ವೀಕ್ಷಣೆಯನ್ನು ನಡೆಸಿದ್ದಾರೆ. ಸರಣಿ ಅವಘಡಗಳ ನಡುವೆಯೂ ಏರೋ ಇಂಡಿಯಾದಲ್ಲಿ ಪ್ರದರ್ಶನದ ಉತ್ಸಾಹ ಕುಗ್ಗಿಲ್ಲ, ಜನಾಕರ್ಷಣೆಯೂ ಕೂಡ ಕಡಿಮೆಯಾಗಿಲ್ಲ. ಕಳೆದ 2 ವರ್ಷಗಳ ಹಿಂದೆ ನಡೆದ ಏರ್ ಶೋಗೆ ಸರಿಸುಮಾರು 5.5 ಲಕ್ಷ ಜನ ಭೇಟಿ ನೀಡಿದ್ರು. ಈ ಬಾರಿ ವೀಕ್ಷಕರ ಸಂಖ್ಯೆ ಹೆಚ್ಚಾಗಿತ್ತು. ಸುಮಾರು 6 ಲಕ್ಷಕ್ಕೂ ಹೆಚ್ಚು ಮಂದಿ ಯಲಹಂಕದ ವಾಯುನೆಲೆಯಲ್ಲಿ ನಡೆದ ಏರೋ ಇಂಡಿಯಾ ಪ್ರದರ್ಶನಕ್ಕೆ ಭೇಟಿ ನೀಡಿದ್ದಾರೆ. ನಿನ್ನೆ ಏರ್ ಶೋ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ್ದ 300ಕ್ಕೂ ಹೆಚ್ಚು ಕಾರ್ಮಿಕರು ಭಸ್ಮವಾಗಿವೆ. ಕಾರಿನ ಜೊತೆಗೆ ಅಮೂಲ್ಯ ವಸ್ತು ದಾಖಲೆಗಳು ಬೆಂಕಿಗೆ ಆಹುತಿಯಾಗಿವೆ. ಇದಕ್ಕೆ ನೇರವಾಗಿ ಗೃಹ ಸಚಿವರ ಹೊಣೆ, ಅವರೇ ಇದರ ಹೊಣೆಯನ್ನು ಹೊರಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಗುಡುಗಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆಗೆ ಮಾತನಾಡಿದ ಅವರು, ಏರ್ ಶೋದಲ್ಲಿ ಯಾವುದೇ ಅಡ್ಡಿ ಆತಂಕ ಆಗದಂತೆ ವ್ಯವಸ್ಥೆಯನ್ನು ಮಾಡುವುದು ಸರ್ಕಾರದ ಜವಾಬ್ದಾರಿ. ನಾವು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಮುಂಜಾಗ್ರತೆಯನ್ನು ವಹಿಸುತ್ತೇವೆ, ಆದರೆ ಏರೋ ಇಂಡಿಯಾದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ, ಈ ಘಟನೆಗೆ ರಾಜ್ಯ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯನೇ ಕಾರಣ ಅಂತ ಹೇಳಿದ್ದಾರೆ. ಅಲ್ಲದೆ ಸ್ಥಳದಲ್ಲಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಪರಿಶೀಲನೆಯನ್ನು ನಡೆಸಿ ಎಸಿ ಕೊಡಬೇಕಾಗಿತ್ತು, ಯಾವುದೇ ಕ್ರಮವನ್ನು ಕೈಗೊಳ್ಳದೆ ನಿರ್ಲಕ್ಷ್ಯವನ್ನು ಮಾಡಲಾಗಿದೆ ಅಂತ ಯಡಿಯೂರಪ್ಪ ರಾಜ್ಯ ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಇನ್ನು ಬೆಂಗಳೂರಿನ ಏರ್ ಶೋ ಸ್ಥಳದಲ್ಲಿ ನಡೆದಂಥ ಬೆಂಕಿಯ ಅವಘಡ ಕುರಿತಂತೆ ಶೋಭಾ ಕರಂದ್ಲಾಜೆ ಹೇಳಿಕೆಯನ್ನು ನೀಡಿದ್ದಾರೆ. ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಏರ್ ಶೋ ಕೇಂದ್ರ ಸರ್ಕಾರ ವಿವಿಧ ಇಲಾಖೆಯ ಆಯೋಜನೆಯಾಗಿತ್ತು, ಕಾರ್ಯಕ್ರಮಕ್ಕೆ ರಕ್ಷಣೆಯನ್ನು ಕೊಡಬೇಕಾಗಿತ್ತು, ಆದರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಅದಾಗಿತ್ತು. ಏರ್ ಶೋಗೆ ದೇಶ ವಿದೇಶದಿಂದ ಜನ ಬಂದಿದ್ದರು, ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಅವಘಡಕ್ಕೆ ಕಾರಣ ಅಂತ ಶೋಭಾ ಆರೋಪ ಮಾಡಿದ್ದಾರೆ. ಏರ್ ಶೋ ಶಿಫ್ಟ್ ಆಗುವಾಗ ನಾವು ದನಿ ಎತ್ತಿದ್ದೆವು, ಇಂತಹ ಘಟನೆ ಶೋಭೆ ತರೋದಿಲ್ಲ, ರಾಜ್ಯ ಸರ್ಕಾರ ತನ್ನ ತಪ್ಪನ್ನು ಬೇರೆಯವರ ಮೇಲೆ ಹೊರಿಸುತ್ತೆ, ರಕ್ಷಣೆ ಕೊಡೋದಕ್ಕೆ ಆಗಲ್ಲ ಅಂದರೆ ಏನರ್ಥ? ಪೊಲೀಸ್ ಅಗ್ನಿಶಾಮಕ ಇಲಾಖೆ ಏನು ಮಾಡ್ತಾ ಇತ್ತು? ಕಾಶ್ಮೀರದ ಪುಲ್ವಾಮಾ ಘಟನೆಗೂ ಇದಕ್ಕೂ ಲಿಂಕ್ ಇದೆಯಾ? ದೇಶದ್ರೋಹಿಗಳು ಈ ಕೃತ್ಯದಲ್ಲಿ ತೊಡಗಿರಬಹುದಾ? ಹೀಗೆ ಎಲ್ಲ ಆಯಾಮದಲ್ಲಿ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ಜವಾಬ್ದಾರಿ ಏರ್ ಶೋಗೆ ರಕ್ಷಣೆ ಕೊಡುವಂತ ಒಂದು ದೊಡ್ಡ ಜವಾಬ್ದಾರಿ ಇತ್ತು. ನಂಗೆ ಆಶ್ಚರ್ಯ ಆಗುವಂಥದ್ದು, ಇಷ್ಟೊಂದು ವಿದೇಶದಿಂದ ಈ ಒಂದು ಇಂಡಸ್ಟ್ರಿಯಲಿಸ್ಟ್ ಇಲ್ಲಿ ಬರ್ತಾರೆ, ಪ್ರದರ್ಶನಕ್ಕಾಗಿ ಬರ್ತಾರೆ, ಪೈಲಟ್ಗಳು ಬರ್ತಾರೆ, ಜನ ಬರ್ತಾರೆ ನೋಡೋದಕ್ಕೆ ಬರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು ಬರ್ತಾ ಇದ್ದಾರೆ. ಕಾರು ನಿಲ್ಲಿಸಿದಂಥ ಪಾರ್ಕಿಂಗ್ ಕಡೆ ಕೂಡ ಪಾರ್ಕಿಂಗ್ ಅಲರ್ಟ್ ಯಾರಾಗಿದೆ ಅನ್ನೋದು ಮುಖ್ಯ ಅಲ್ಲ,
ಆದ್ರೆ ಪಾರ್ಕಿಂಗ್ ಅಲರ್ಟ್ ಮಾಡಿದಲ್ಲಿ ಪೊಲೀಸರು ಇರಲ್ಲ, ಅಗ್ನಿಶಾಮಕ ದಳ ಇರಲ್ಲ, ಯಾವುದೇ ರಕ್ಷಣೆಯ ವ್ಯವಸ್ಥೆ ಇರಲ್ಲ. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ನಿನ್ನೆ ಟ್ವೀಟ್ ಮಾಡಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಒಂದು ರಕ್ಷಣೆಯನ್ನು ಕೊಡೋದ್ರಲ್ಲಿ ವೈಫಲ್ಯವನ್ನು ಕಂಡಿದೆ. ಎಲ್ಲರೂ, ಎಲ್ಲಾ ಮಂತ್ರಿಗಳು ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕೇಳ್ತಾ ಇರುವಂತದ್ದು, ಎಲ್ಲಾ ಮಂತ್ರಿಗಳು ನೀವು ರಿಯಾಕ್ಟ್ ಮಾಡಿದಿರಲ್ಲ, ನಿಮ್ಮ ಜವಾಬ್ದಾರಿ ಏನೂ ಇಲ್ವಾ? ಬೇರೆ ಎಲ್ಲಿಗೋ ಲಕ್ನೋಗೆ ಅದು ಶಿಫ್ಟ್ ಆಗುತ್ತೆ ಅಂದಾಗ ನಾವೆಲ್ಲರೂ ಧ್ವನಿ ಎತ್ತಿ, ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ನಿರ್ಮಲಾ ಸೀತಾರಾಮ ಅವರಿಗೆ ಮಾತಾಡಿ ಅದು ಕರ್ನಾಟಕದಲ್ಲಿ ಇರಬೇಕು ಅಂತ ಹೇಳಿದ್ವಿ. ಆಗ್ಬೇಕು ಸತ್ಯ, ಯಾಕಂದ್ರೆ ಕರ್ನಾಟಕ ಬೆಂಗಳೂರು ಎಕ್ಸ್ಪೋಜರ್ ಸಿಗ್ಬೇಕು ಪ್ರಪಂಚದಲ್ಲಿ, ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಬೆಂಗಳೂರನ್ನ ನೋಡ್ಬೇಕು ಅನ್ನುವ ಕಾರಣಕ್ಕಾಗಿ. ಆದ್ರೆ ಇಂಥ ಘಟನೆಗಳು ಖಂಡಿತ ನಮ್ಗೆ ಯಾವುದಕ್ಕೂ ಶೋಭೆ ತರೋದಿಲ್ಲ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ತಪ್ಪಿಸ್ಕೊಳ್ಳುವಂತ ಬೇರೆ ತನ್ನ ಏನೋ ಯಲಹಂಕ ವಾಯುನೆಲೆಯಲ್ಲಿ ನಡೆದಂತಹ ಅಗ್ನಿಯ ಅವಘಡ ಘಟನಾ ಸ್ಥಳಕ್ಕೆ ಗೃಹ ಸಚಿವ ಎಂ ಬಿ ಪಾಟೀಲ್ ಭೇಟಿ ನೀಡಿದ್ದಾರೆ. ನಗರದ ಆಯುಕ್ತ ಟಿ ಸುನೀಲ್ ಕುಮಾರ್ ಅಗ್ನಿಶಾಮಕ ನಡೆದ ಸ್ಥಳಕ್ಕೆ, ಇನ್ನು ದಳದ DG ಎಂ ಎನ್ ರೆಡ್ಡಿ, ಹೆಚ್ಚುವರಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಸ್ಥಳ ಪರಿಶೀಲನೆಯ ಬಳಿಕ ಮಾತನಾಡಿದ ಗೃಹ ಸಚಿವ, ನಿನ್ನೆ ನಡೆದಂಥ ಅವಘಡದಲ್ಲಿ ಕಾರು ಕಳೆದುಕೊಂಡಂಥವರಿಗೆ ನೋವಾಗಿದೆ, ಇದು ತುಂಬ ಸೂಕ್ಷ್ಮವಾದ ವಿಚಾರ. ಯಾಕೆಂದರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಏರ್ ಶೋ ಆಯೋಜನೆಯಲ್ಲಿ ಪಾತ್ರ ವಹಿಸುತ್ತೆ, ಆದರೆ ನಾನು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಆರೋಪ ಪ್ರತ್ಯಾರೋಪ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಏರ್ ಶೋ ಸ್ಥಳವನ್ನು ಮೊದಲೇ ನಿರ್ಧರಿಸಲಾಗಿತ್ತು, ಮಿಲಿಟರಿ ಆವರಣದಲ್ಲಿ CSF ಹಾಗೂ ಏರ್ಫೋರ್ಸ್ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡಿತ್ತು, ನಮ್ಮ ಪೊಲೀಸರು ಹೊರಗಿನ ಜವಾಬ್ದಾರಿಯನ್ನು ಹೊತ್ತಿದ್ರು. ಈ ದುರಂತ ಅವರ ಕಾರ್ಯವ್ಯಾಪ್ತಿಯಲ್ಲಿ ನಡೆದಿದೆ. ಘಟನೆ ಸಂಭವಿಸಿದಾಗ 4 ನಿಮಿಷದಲ್ಲಿ ನಮ್ಮ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿದ್ರು, ಆದರೆ ಬೆಂಕಿ ಅವಘಡಕ್ಕೆ ಹುಲ್ಲು ಹಾಗೂ ಡೀಸೆಲ್ ಪೆಟ್ರೋಲ್ಗಳಿದ್ದ ವಾಹನಗಳಿಂದ ದೊಡ್ಡ ಅವಘಡ ಸಾಧ್ಯವಾಯಿತು ಅನ್ನುವಂಥದ್ದು. ಈ ಘಟನೆಯಲ್ಲಿ ಸುಮಾರು 277 ಕಾರುಗಳು ಸುಟ್ಟು ಭಸ್ಮ ಆಗಿವೆ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲದಕ್ಕೂ ಒಂದು ಪ್ರಿಸ್ಕ್ರೈಬ್ಡ್ ಆದಂಥ ಒಂದು ಯಾರ್ಯಾರು ಯಾವುದೇ ಒಂದು ಕೆಲಸ ಮಾಡಬೇಕು ಆ ಅರೇಂಜ್ಮೆಂಟ್ಸ್ ಎಲ್ಲನೂ ಕೂಡ ಇದೆ. ಆನ್ ಸೈಟ್ ಯಾವುದು, ಆಫ್ ಸೈಟ್ ಯಾವುದು ಅಂತೇಳಿ ರಕ್ಷಣಾ ಇಲಾಖೆಯವರು ಏನೆಲ್ಲ ಕೆಲಸ ಮಾಡಬೇಕು, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಆಫ್ ಸೈಟ್ನವರು ನಮ್ಮ ಪೊಲೀಸ್ ಇಲಾಖೆಯವರು ಏನೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಅತ್ಯಂತ ಗರ್ವದಿಂದ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಆಫ್ ಸೈಟ್ ಅರೇಂಜ್ಮೆಂಟ್ಸನ್ನು ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆನ್ ಸೈಟ್ನಲ್ಲಿ ಕೂಡ ಏನೆಲ್ಲ ನಡೆದಿದೆ ಅನ್ನೋದನ್ನು ನಾಳೆ ಡಿಟೇಲ್ಡ್ ಆಗಿ ಒಂದು ಪ್ರೆಸ್ ನೋಟನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಡಿಟೇಲ್ ಆಗಿ ಕ್ರೊನಾಲಜಿ ಪ್ರಕಾರ ದಾಖಲಾತಿ ಸಮೇತ ಇವತ್ತೊಂದು ದಿವಸ ನಾಳೆ ಒಂದು ಪ್ರೆಸ್ ರಿಲೀಸನ್ನು ಮಾಡ್ತಾ ಇದ್ದೀವಿ. ಆದರೆ ಇಷ್ಟು ನಾನು ಹೇಳ್ತೇನೆ, ನಮ್ಮ ಪೊಲೀಸ್ ಇಲಾಖೆ ಬಹಳ ಒಳ್ಳೆಯ ರೀತಿಯಿಂದ ಏನು ಈ ಒಂದು ದುರಂತ ಆಯಿತು, ದುರಂತಕ್ಕಿಂತ ಮುಂಚಿತವಾಗಿ ನಮಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ರು ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ. ಇನ್ನು ದೇವನಹಳ್ಳಿಯ ತಾಲೂಕು ಪಂಚಾಯತಿಯ ಸಭಾಂಗಣದಲ್ಲಿ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು. ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಸದಸ್ಯರನ್ನು ಒಳಗೊಂಡಂತೆ ಸಭೆ ನಡೀತು. ಈ ಸಭೆಯಿಂದ ಹೊರನಡೆದ ಪ್ರಸಂಗವೂ ಕೂಡ ಅಲ್ಲಿ ಕಂಡು ಬಂತು. ಸಭೆಯಿಂದ ಎಲ್ಲರೂ ಯಾಕೆ ನಿರ್ಗಮಿಸ್ತಾ ಇದ್ರಿ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದಿದೆ. ಸಭೆ ನಡೀತಾ ಇದ್ದಂತೆ ಅನೇಕ ಸಮಸ್ಯೆಗಳನ್ನ ಚರ್ಚಿಸಲಾಗ್ತಾ ಇದ್ರು. ಮಧ್ಯದಲ್ಲಿ ಅಸಮಾಧಾನ ವ್ಯಕ್ತವಾಗಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಅಧಿಕಾರಿಗಳು ಸದಸ್ಯರನ್ನ ಕಾದು ಕುಳಿತಿದ್ದ ಘಟನೆ ನಡೀತು. ಮಧ್ಯಾಹ್ನ 3 ಗಂಟೆಯಾದರೂ ಯಾವ ಸದಸ್ಯರು ಸಭೆಗೆ ಹಾಜರಾಗದೆ ಸಭೆಯನ್ನ ಧಿಕ್ಕರಿಸಿದ್ರಿಂದ ಅಧ್ಯಕ್ಷರು ಮತ್ತು ಇಒ ಅಧಿಕಾರಿಗಳು ಸಭೆಯಿಂದ ಹೊರನಡೆದ್ರು. ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯ ಊರ್ಜಿತವಾಗುತ್ತಿಲ್ಲ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಮಾತಿಗೆ ಅಧಿಕಾರಿಗಳು ಮನ್ನಣೆ ನೀಡುತ್ತಿಲ್ಲ ಮತ್ತು ನಮ್ಮ ದೇವನಹಳ್ಳಿ ತಾಲೂಕನ್ನ ಬರಗಾಲ ಪ್ರದೇಶ ಅಂತ ಘೋಷಿಸಿದ್ರು, ಯಾವುದೇ ಕಾರ್ಯಕ್ರಮ ರೂಪಿಸ್ತಾ ಇಲ್ಲ, ಅನುಷ್ಠಾನವಾಗುತ್ತಿಲ್ಲ ಮತ್ತು ರಾಸುಗಳಿಗೆ ಮೇವು ವಿತರಣೆಯಲ್ಲಿ ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ. ಒಟ್ಟಾರೆಯಾಗಿ ತಹಶೀಲ್ದಾರ್ ಮತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಯಾವುದೇ ಮಾಹಿತಿ ನೀಡುತ್ತಿಲ್ಲ. ಇದರಿಂದ ಈ ದಿನದ ಸಭೆಯನ್ನ ಧಿಕ್ಕರಿಸಿ ಹೊರಬಂದಿರುವುದಾಗಿ ತಾಲೂಕು ಪಂಚಾಯತಿ ಸ್ಥಾಯಿ ಸಮಿತಿ ಸೋಮುತ್ತನಹಳ್ಳಿ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದಿನ ಸಭೆ ನಡೀತಾ ಇದೆ, ಇದು ನಮ್ಗೆ ಅಸಮಾಧಾನ ಯಾಕೆ ಅಂತ ಒಂದು ಹೇಳ್ಬೇಕಂತಂದ್ರೆ, ಏ ಇವತ್ತು ಸಭೆಯಲ್ಲಿ ನಿರ್ಣಯ ತಗೊಂಡಂತ ಕಾರ್ಯಕ್ರಮಗಳು ಊರ್ಜಿತ ಆಗ್ತಾ ಇದೆ. ಒಂದನೇದಾಗಿ
ಎಣ್ಣೆದಾಗಿ ನಾವೊಂದು ಸಾಯಿ ಸಮಿತಿ ಅಧ್ಯಕ್ಷ ಅಂತೇಳಿ ಒಂದು ನಮ್ಮ ಅಧಿಕಾರಿಗಳಲ್ಲಿ ಗೌರವಾನ್ವಿತ ಇಲ್ಲ. ಮೂರನೇದಾಗಿ ಹೇಳ್ಬೇಕಂತಂದ್ರೆ ಇವತ್ತು ಬರಗಾಲ ಬಂದು ಇಡೀ ದೇಶ ಬರಗಾಲದಲ್ಲಿ ಇರತಕ್ಕಂಥ ನಮ್ಮ ದೇವರಹಳ್ಳಿ ತಾಲೂಕು ಬರಗಾಲ ಘೋಷಣೆಯಾಗಿದೆ. ಅಂಥ ಸಮಯದಲ್ಲೂ ಸಹ ಇವತ್ತು ಏನಾದರೂ ಅಧಿಕಾರಿಗಳನ್ನ ಕರೆಸಿ ಒಂದು ನಿರ್ಣಯ ತಗೊಬೇಕಂದ್ರೆ ಪ್ರೊಸೀಡಿಂಗ್ ಆಗ್ತಾ ಇಲ್ಲ. ಮುಖ್ಯವಾಗಿ ನಮ್ಮ ಅಧಿಕಾರಿಗಳಲ್ಲಿ ಪ್ರೊಸೀಡಿಂಗ್ ಯಾವುದೇ ಒಂದು ಕಾರ್ಯಕ್ರಮ ಪ್ರೊಸೀಡಿಂಗ್ ಆದ್ರೂ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಅನ್ನೋದೊಂದೇ ನಮ್ಮ ಬೇಡಿಕೆ ಮುಖ್ಯವಾಗಿ. ಅದರಲ್ಲೂ ಇವತ್ತು ಈ ಮೇವು ಒಂದು ಖರೀದಿ ಒಂದು ನಿರ್ಣಯವನ್ನು ತೆಗೆದುಕೊಬೇಕಂತೇಳಿ ಇವತ್ತು ಮೀಟಿಂಗ್ನಲ್ಲಿ ನಮ್ಮ ಈಗಾಗಲೇ ತಹಸೀಲ್ದಾರ್ ಬಂದಿಲ್ಲ, ಅವರ ಪರವಾಗಿ ಶಿರಸ್ದಾರ್ ಕಳಿಸ್ಕೊಟ್ಟಿದ್ರು. ಆ ಕೇಳಿದಾಗ ಆ ಮಾಹಿತಿ ಸರಿಯಾದ ನಮ್ಮ ಗಮನಕ್ಕೆ ಬರಲಿಲ್ಲ. ಈಗ ಮುಖ್ಯವಾಗಿ ಇವತ್ತು ಬರಗಾಲ ಘೋಷಣೆ ಆದರೂ ಸಹ ಇವತ್ತು ನಮ್ಗೆ ಮಾಹಿತಿ ಸಿಕ್ಕಿಲ್ಲಲ್ಲ ಅನ್ನೋದೊಂದು ನೋವಾಗ್ತಾ ಇದೆ. ಅದರಲ್ಲೂ ಇವತ್ತು ನಮ್ಮ ಯುವ ಸಾಹೇಬರು ಇರ್ಬೋದು, ಯಾರೇ ಅಧಿಕಾರಿಗಳು ಎಲ್ಲರೂ ಸಹ ಅಧಿಕಾರಿಗಳು ಒಂದು ಸಾಯಿ ಸಮಿತಿ ಅಧ್ಯಕ್ಷರಾಗಲಿ ಒಂದು ಸದಸ್ಯರನ್ನೇ ಆಗಲಿ ಒಂದು ಗೌರವಾನ್ವಿತವಾಗಿ ತಗಂತಾ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಂದು ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಹೊರಗಡೆ ಬಂದಿದ್ದೆ. ಸಭೆಯಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಂಡರೂ ಅನುಷ್ಠಾನ ಮಾಡ್ತಿಲ್ಲ, ಮುಖ್ಯವಾಗಿ ಅಧಿಕಾರಿಗಳು ಸ್ಪಂದನೆ ಕೊಡ್ತಾ ಇಲ್ಲ, ಬರಗಾಲ ಅಂತ ಘೋಷಣೆಯಾಗಿ 6 ತಿಂಗಳು ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಭೆಗೆ ಬಾರದೆ ಅವರ ಪರವಾಗಿ ಕೆಳಗಿನ ಅಧಿಕಾರಿಗಳನ್ನ ಕಳುಹಿಸುತ್ತಿದ್ದಾರೆ. ಬರಗಾಲದ ವಿಶೇಷ ಪ್ಯಾಕೇಜ್ ಅನ್ನ ನೀಡಬೇಕಿತ್ತು, ಇದರಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸುತ್ತಿದೆ, ಹಾಗೂ ರಾಷ್ಟ್ರೀಯ ಹಬ್ಬಗಳಲ್ಲೂ ತಾಲೂಕು ಪಂಚಾಯಿತಿ ಸದಸ್ಯರನ್ನ ಕಡೆಗಣಿಸುತ್ತಿದ್ದಾರೆ ಅಂತ ತಾಲೂಕು ಪಂಚಾಯಿತಿ ಸದಸ್ಯ ದಿನ್ನೂರು ವೆಂಕಟೇಶ್ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅದೇ ನೀವು ಆಚೆ ಬಂದಿರೋದು ಏನು ಅಸಮಾಧಾನ ನಿಮ್ಗೆ, ಈ ಬೇಡಿಕೆ ಏನು? ಅಸಮಾಧಾನ ಏನಿಲ್ಲ, ತಾಲೂಕು ಪಂಚಾಯಿತಿಯಲ್ಲಿ ನಾವು 3 ವರ್ಷ ಪೂರೈಸಿದ್ದೀವಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ. ಸಭೆಗಳಲ್ಲಿ ಏನು ನಿರ್ಣಯ ತಗೊಂಡ್ರು, ಏನು ಪ್ರೊಸೀಡಿಂಗ್ಸ್ ಆದ್ರೂ ಆ ಪ್ರೊಸೀಡಿಂಗ್ಸ್ ತಕ್ಕಂಗೆ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ತಾಲೂಕು ಪಂಚಾಯಿತಿ ಇವು ಇರ್ಬೋದು ಆಡಳಿತ ವರ್ಗದವರು ಕೆಲಸ ಮಾಡಿಸ್ತಾ ಇಲ್ಲ, ಸುಮ್ಮನೆ ವೃಥಾ ಸಭೆಗಳು ಏನು ಮಾಡಿ ಪ್ರಯೋಜನ ಪಡ್ಕೊಂಡು. ಅದರಿಂದ ಈಗ ತೀವ್ರ ಬರಗಾಲ, ಈ ಸದ್ಯದ ಪರಿಸ್ಥಿತಿಯಲ್ಲಿ ದೇವನ ತಾಲೂಕು ಬರಗಾಲ ಅಂತ ಘೋಷಣೆಯಾಗಿ ಸುಮಾರು 6 ತಿಂಗಳಾಯಿತು. ಸಭೆಯಲ್ಲಿ ಚರ್ಚೆ ಮಾಡಬೇಕಾದ್ರೆ ತಹಸೀಲ್ದಾರರು ಬದಲಾಗಿ ಉಪ ತಹಸೀಲ್ದಾರ ಎಲ್ಲ ಶಿಸ್ತಾರರು ಬಂದಿದ್ದರು, ಅವ್ರ ಉತ್ತರ ಸಮಂಜಸವಾಗಿ ನಮ್ಗೆ ಕೊಡಲಿಲ್ಲ. ಏನು ಇದಕ್ಕೆ ಹಣ ಬಿಡುಗಡೆ ಮಾಡಿದೆ ಅಂತ ಮಾಹಿತಿ ಇಲ್ಲ ಅವ್ರ ಹತ್ರ, ಇಲ್ಲ ಮಾಡ್ತೀವಿ ಅನ್ನೋದು ಒಂದು ಸ್ಪಷ್ಟ ಮಾಹಿತಿ ಇಲ್ಲ. ಇವತ್ತು ಕುಡಿಯೋ ನೀರಕ್ಕೆ ಹಳ್ಳಿಗಳಲ್ಲಿ ಭಾಳ ಬರಗಾಲ ಆಗಿದೆ, ಯಾಕಂದ್ರೆ ಈ ವರ್ಷ ಮಳೆ ಇಲ್ಲ, ಪ್ರತಿ ಊರಲ್ಲೂ ಬೋರ್ವೆಲ್ ಘೋಷಣೆ ಆದ ಯಾವುದೂ ಅನುದಾನ ಇಲ್ಲ, ಅನುದಾನ ಇಲ್ಲ. ಅಲ್ಲ, ಬರಗಾಲ ವಿಶೇಷವಾಗಿ ಪ್ಯಾಕೇಜ್ ಕೊಡಬೇಕಾಗಿತ್ತು, ಆ ಪ್ಯಾಕೇಜ್ ಬಗ್ಗೆ ಏನು ಸಮಗ್ರ ಮಾಹಿತಿ ಅವರು ಅಧಿಕಾರಿ ವರ್ಗದವ್ರು ಕೊಡಲಿಲ್ಲ. ಆಮೇಲೆ ನಾವು ತಾಲೂಕು ಪಂಚಾಯಿತಿ ಕೈಗೊಂಡಂಥ ನಿರ್ಣಯಗಳ ಬಗ್ಗೆ ಇದುವರೆಗೂ ಯಾವುದೋ ಸರಿಯಾದ ಕ್ರಮ ತಗೊಂಡಿಲ್ಲ. ಒಟ್ಟಾರೆಯಾಗಿ 15 ತಾಲೂಕು ಪಂಚಾಯಿತಿ ಸದಸ್ಯರುಗಳ ಪೈಕಿ 14 ಮಂದಿ ಸದಸ್ಯರು ಸಭೆಯನ್ನ ಧಿಕ್ಕರಿಸಿ ಹೊರನಡೆದ ಕಾರಣ ಸದಸ್ಯರ ಕೋರಂ ಇಲ್ಲದೆ ಸಭೆ ಅರ್ಧದಲ್ಲೇ ಸ್ಥಗಿತಗೊಂಡಿತು. ಮಧುಚಂದ್ರ, ಜನತಾ ನ್ಯೂಸ್, ದೇವನಹಳ್ಳಿ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ಡಿ ಕ್ರಾಸ್ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಏರ್ಪಡಿಸಲಾಗಿತ್ತು. ಅದರ ಸಣ್ಣ ವರದಿ ನಿಮ್ಮ ಮುಂದೆ. ಸಮಾಜದಲ್ಲಿ ತನ್ನ ಜವಾಬ್ದಾರಿ ನಿಭಾಯಿಸುವ ಮಹಿಳೆಯರಿಗೆ ಪ್ರೋತ್ಸಾಹ ಮತ್ತು ಅವಳಿಗೆ ಅವಕಾಶಗಳು ಸಿಗುವ ಕೆಲಸವಾಗಬೇಕಿದೆ. ಪ್ರತಿಭಾವಂತ ಮಹಿಳೆಯರು ಬಹಳಷ್ಟು ಇದ್ದು ಅವರೆಲ್ಲರೂ ಮೂಲೆ ಗುಂಪಾಗಿರುವುದನ್ನು ಸಾಮಾಜಿಕ ವ್ಯವಸ್ಥೆ ಕಾಣುತ್ತಿದ್ದೀವಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತು ಮಹಿಳೆಯರ ಅಗತ್ಯತೆ ಹಾಗೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಳ ಅವಶ್ಯಕತೆಯನ್ನು ಎತ್ತಿ ತೋರಿಸುತ್ತೆ. ಇಷ್ಟೆಲ್ಲ ನಿಭಾಯಿಸುವ ಮಹಿಳೆಯರಿಗೆ ಅಭದ್ರತೆ ಎಂಬುದು ಶಾಪವಾಗಿ ಪರಿಣಮಿಸಿದೆ. ಹುಟ್ಟಿನಿಂದ ಸಾಯುವವರೆಗೂ ಸಾಮಾಜಿಕ ವ್ಯವಸ್ಥೆಯ ಹಾಗೂ ಕೆಲವರ ಕಪಿಮುಷ್ಟಿಯಲ್ಲಿ ನಲುಗಿ ಹೋಗಿದ್ದಾಳೆ. ಮಹಿಳೆಯರಿಗೆ ಶಿಕ್ಷಣ ಮತ್ತು ಅದಕ್ಕೆ ತಕ್ಕಂತೆ ಉದ್ಯೋಗ ಬಹಳ ಮುಖ್ಯ. ಆಗ ಅವಳ ಸಾಮರ್ಥ್ಯಕ್ಕೆ ತಕ್ಕಂತೆ ಜವಾಬ್ದಾರಿ ನೀಡಬೇಕಿದೆ ಅಂತ ಉಮಾದೇವಿ ಚಂದ್ರಶೇಖರ್ ತಿಳಿಸಿದ್ರು. ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವರಲಕ್ಷ್ಮಿ ವೆಂಕಟರಾಮಯ್ಯ, ಮಹಿಳೆಯರು ಪಕ್ಷ, ಭೇದ, ಜಾತಿ, ಮತ ಮರೆತು ಒಂದಾಗಬೇಕು. ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನ ಮಾಡಬೇಕು. ಮಹಿಳೆಯರ ಕಷ್ಟ ಸುಖಗಳಿಗೆ ಎಲ್ಲರೂ ಒಂದಾಗಿ ಹೋರಾಟ ಮಾಡಬೇಕಾಗಿದೆ ಅಂತ ತಿಳಿಸಿದ್ರು. ಇನ್ನು ಇದೇ ವೇಳೆ ಉಗ್ರರ ದಾಳಿಗೆ ಹುತಾತ್ಮರಾದ ಯೋಧರಿಗೆ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಭರತನಾಟ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ.
ಮಾಡಿದ್ವು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರನ್ನ ಅಭಿನಂದಿಸಿ ಗೌರವಿಸಲಾಯಿತು. ಜಯ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಅಂಜಿನಪ್ಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಜಗದೀಶ್ ಗೌಡ, ದೊಡ್ಡಬಳ್ಳಾಪುರ ತಾಲೂಕು ಅಧ್ಯಕ್ಷ ಮುನೇಗೌಡ ದೇವನಹಳ್ಳಿ, ತಾಲೂಕಧ್ಯಕ್ಷ ಚೇತನ್ ಗೌಡ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಟಿ ರವಿ ಸೇರಿದಂತೆ ಹಲವಾರು ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ರಾಧಾಕೃಷ್ಣ, ಜನತಾ ನ್ಯೂಸ್, ದೊಡ್ಡಬಳ್ಳಾಪುರ. ಈಗೊಂದು ಚಿಕ್ಕ ಬ್ರೇಕ್, ಬ್ರೇಕ್ ಆದಮೇಲೆ ಮತ್ತೆ ಬೆಂಗಳೂರು ಸ್ಪೆಷಲ್ ಮುಂದುವರೆಯುತ್ತಾ.